ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ವೈದ್ಯರು ಯಶಸ್ವಿ ಶಸ್ತ್ರಚಿಕಿತ್ಸೆಯನ್ನ ಮಾಡಿ ತಾಲೂಕಿನ ಸರ್ಕಾರಿ ಆಸ್ಪತ್ರೆಗೆ ವೈದ್ಯರ ಕೀರ್ತಿ ತಂದುಕೊಟ್ಟಿದ್ದಾರೆ. ಅದೇನು ಅಂತ ಕೇಳ್ತೀರಾ, ಇಲ್ಲಿ ನೋಡಿ ಆ ಸ್ಟೋರಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ 82 ವರ್ಷದ ವಯೋವೃದ್ಧೆಯವರ ಹೆಸರು ಲಕ್ಷ್ಮೀ ನರಸಿಂಹಮ್ಮ. ಸೊಂಟದ ಬಲಭಾಗದ ಮೂಳೆ ಮುರಿದಿತ್ತು, ನೋವನ್ನ ಅನುಭವಿಸುತ್ತಿದ್ದರು. ಈ ಅಜ್ಜಿಗೆ ತಮ್ಮ ಮೊಮ್ಮಗ ಶ್ರೀನಿವಾಸ್ ಇವರು ತಾಲೂಕು ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ಸೇರಿಸಿದ್ರು. ಶಸ್ತ್ರಚಿಕಿತ್ಸೆಯ ಮಾಡುವ ಬಗ್ಗೆ ಮಾಹಿತಿ ಹಾಗೂ ಧೈರ್ಯವನ್ನ ತುಂಬಿದ್ರು. ಡಾಕ್ಟರ್ ಮಂಜುನಾಥ್ ಹಾಗೂ ಡಾಕ್ಟರ್ ಪಾರ್ಥಿ ಸಾರಥಿ, ಡಾಕ್ಟರ್ ರಾಜುರವರಿಂದ ಯಶಸ್ವಿ ಶಸ್ತ್ರಚಿಕಿತ್ಸೆ ಮಾಡಿದ್ದು ಆ ವೃದ್ಧೆ ಈಗ ಆರಾಮಾಗಿ ನಡೆಯುತ್ತಿದ್ದಾರೆ. ಈ ವೃದ್ಧೆಯ ಮಗ ಶ್ರೀನಿವಾಸ್ ಯಶಸ್ವಿಯಾಗಿ ಶಸ್ತ್ರಚಿಕಿತ್ಸೆ ಮಾಡಿದ ಬಗ್ಗೆ ತಮ್ಮ ಸಂತೋಷವನ್ನ ವ್ಯಕ್ತಪಡಿಸಿದ್ದಾರೆ. ದೃಷ್ಟಿಯಿಂದ ಬಂದು ನಾನು ಇಲ್ಲ ಜಾಯಿನ್ ಮಾಡಿಸಿದೆ. ಆ ಒಂದು ನಮ್ಮ ಡಾಕ್ಟರ್ ಆಗಿರ್ತಕ್ಕಂಥ ಶ್ರೀ ಮಂಜುನಾಥ್ ಸರ್ ಮತ್ತು ಬಾಲಸಾರಥಿ ಅವರು ಟೆಸ್ಟ್ ಎಲ್ಲ ಮಾಡಿ ಒಂದೇ ದಿವಸ ಎಲ್ಲ ಫುಲ್ ಎಲ್ಲ ಟೆಸ್ಟ್ ಆಯಿತು. 82 ವರ್ಷ ಯಾರು ತಡಿತಾರೋ ಇಲ್ಲೋ ಅಂತ ನನಗೆ ಡೌಟ್ ಇತ್ತು. ಸಾರ್ ಹೇಳಿದ್ರು ಇಲ್ಲ ಆಗುತ್ತೆ, ಏನು ತೊಂದರೆ ಇಲ್ಲ, ಉತ್ತಮ ರೀತಿಯಲ್ಲಿ ಮಾಡ್ತೀವಿ ನಾವು ಅಂತೇಳ್ಬಿಟ್ಟು ಅವರು ಭರವಸೆ ಕೊಟ್ಟು ಎಲ್ಲ ಮಾಡಿದ್ರು. ಈ ದಿನ ಆಗಲಿ ನಮ್ಮ ತಾಯಿಗೆ ಆಪರೇಷನ್ ಆಗಿ ಎರಡು 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 ಮೂರು ದಿವಸ ಆಗಿದೆ ಅಷ್ಟೇ. ಆಪರೇಷನ್ ಆಗಿ ಒಂದೇ ದಿವಸಕ್ಕೆ ನಡೆದಾಡ್ತಾ ಇದ್ದಾರೆ, ಅದು ನನಗೆ ತುಂಬ ಖುಷಿ ಆಗಿತ್ತು. ನರಸಿಂಹ ಅಂತೇಳಿ 82 ವರ್ಷದ ವಯಸ್ಸಿನ ಅಮ್ಮ ಬಂದ್ಬಿಟ್ಟು ಅವರ ಮಗನಾದ ಶ್ರೀನಿವಾಸ್ ಮತ್ತೆ ಸಂಘಟನೆ ಬಂದು ಈ ಥರ ಬಿದ್ದುಬಿಟ್ಟು ಈ ಥರ ಸೊಂಟದಲ್ಲಿ ತೊಡೆಯ ಸಂದಿಯಲ್ಲಿ ಏಟಾಗಿದೆ, ಪರೀಕ್ಷೆ ಮಾಡಿ ಅಂತ ಹೇಳಿದಾಗ ಪರೀಕ್ಷಿಸಿದಾಗ ಎಕ್ಸ್ರೇ ಮಾಡಿಸಿದ್ವಿ. ಅವಾಗ ಅವರಿಗೆ ತೊಡೆ ಸಂದಿಯಲ್ಲಿರುವಂಥ ಮೂಳೆ ಕಟ್ಟಾಗಿತ್ತು, ತುಂಡಾಗಿತ್ತು. ಸೊ ಅದನ್ನು ಅವರಿಗೆ ನಾವು ಎಕ್ಸ್ಪ್ಲೇನ್ ಮಾಡ್ಬಿಟ್ಟು ಅವರಿಗೆ ಯಾವ ಥರ ಸರ್ಜರಿ ಅವಶ್ಯಕತೆ ಇದೆ ಅಂತೇಳಿ ಅವರು ವಿವರವಾಗಿ ಹೇಳಿದಾಗ ಆಯಿತು ಮಾಡೋಣ ಅಂತ ಹೇಳಿದಾಗ, ಜೊತೆಗೆ ನಮ್ಮ ಸುವರ್ಣ ಆರೋಗ್ಯ ಕರ್ನಾಟಕ ಯೋಜನೆಯಡಿಯಲ್ಲಿ ಲಭ್ಯವಿರುವಂಥ ಸ್ಕೀಮ್ ಬಗ್ಗೆ ಅವರಿಗೆ ವಿವರಿಸ್ಬಿಟ್ಟು ಈ ಯೋಜನೆಯಲ್ಲಿ ಏನೇನು ಅವರಿಗೆ ಸಹಾಯ ಆಗುತ್ತೆ ಅಂತೇಳಿ ಅವರಿಗೆ ತಿಳಿಸ್ಬಿಟ್ಟು ಅವರನ್ನು ಮನವೊಲಿಸ್ಬಿಟ್ಟು ಸರ್ಜರಿಗೆ ನಾವು ತಯಾರು ಮಾಡ್ಕೊಂಡ್ವಿ.